9 ಗೆ ಸ್ವಾಗತ. ನಾನು ರೇಷ್ಮಾ ಬುದಿಹಾಳ್. ಮೊದಲಿಗೆ ಹೆಡ್ಲೈನ್ಸ್. ಮಾತಲ್ಲಿ ಮಾತ್ರ ಕೊರೋನಾ ವಾರಿಯರ್ಸ್ ಗಳಿಗೆ ಗುಣಗಾನ, ಕೃತಿಯಲ್ಲಿ ಸಂಬಳ ಕೊಡದೆ ಅವಮಾನ. ಹೀಗಾದ್ರೆ ಹೇಗ್ ರೀಸ್ ಆಗಬೇಕು ಅವರ ಜೀವನ? ಮಾಸ್ಕ್ ಹಾಕಲಿಲ್ಲ, ಸಾಮಾಜಿಕ ಅಂತರವನ್ನ ಕಾಪಾಡಲಿಲ್ಲ, ವಹಿವಾಟು ಮಾಡುವುದನ್ನ ಮಾತ್ರ ಮರಿಲಿಲ್ಲ. ಯಾಕಂದ್ರೆ ಇವರಿಗೆಲ್ಲ ಕೊರೋನಾ ಸಂಬಂಧವೇ ಇಲ್ಲ. ಸಾಲ ಸೂಲ ಮಾಡಿ ಬೆಳೆದ ಬೆಳೆಗೆ ಭಾರಿ ರೋಗದ ಬಾಧೆ. ಕಂಗೆಟ್ಟ ರೈತನಿಂದ ಮೆಣಸಿನಕಾಯಿ ಬೆಳೆ ಸಂಪೂರ್ಣ ನೆಲಸಮ. ಗದಗ ಜಿಲ್ಲೆ ಅಬ್ಬಿಕೇರಿ ಗ್ರಾಮದಲ್ಲಿ ಘಟನೆ. ನರೇಗಾ ಕಾಮಗಾರಿ ಸ್ಥಳಕ್ಕೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸಿದ್ದಲಿಂಗೇಶ್ವರ್ ಭೇಟಿ ಪರಿಶೀಲನೆ. ಕೂಲಿ ಕಾರ್ಮಿಕರಿಗೆ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಾಯುವಂತೆ ಸಲಹೆ. ಸಿದ್ದಲಿಂಗೇಶ್ವರ ಪಾಟೀಲ್ಗೆ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಂಜುಳಾ ಹುಲ್ಲಣ್ಣವರ್ ಸಾಥ್. ನರೇಗಾ ಕಾಮಗಾರಿ ವೇಳೆ ಸಿಂಗರಾದ ರೈತ ನೇಗಿಲು ಹಿಡಿದು ಹೊಲದೊಳು ಹಾಡುತ್ತ ಎನ್ನುವ ಗೀತೆಯನ್ನ ಸೂಪರ್ ಡೂಪರ್ ಹಾಡಿದ ನೇಗಿಲ ಯೋಗಿ. ಗದಗ ಜಿಲ್ಲೆ ಹುಲ್ಲೂರು ಗ್ರಾಮದಲ್ಲಿದ್ದಾನೆ ಆ ಕೃಷಿ ಗಾನಯೋಗಿ. ನಾವೆಲ್ಲ ವೈದ್ಯಕೀಯ ಸಿಬ್ಬಂದಿಗಳನ್ನ ಕೊರೋನಾ ಸೇನಾನಿಗಳು ಹಾಗೆ ಹೀಗೆ ಅಂತೆಲ್ಲ ಗುಣಗಾನ ಮಾಡ್ತೀವಿ. ಆದರೆ ಅವರ ದುಡಿಮೆಗೆ ಪ್ರತಿಫಲವೇ ಇಲ್ಲ ಅಂದ್ರೆ ಅವರೆಲ್ಲ ಹೇಗೆ ಜೀವನ ಮಾಡಬೇಕು ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ಗದಗ ಜಿಮ್ಸ್ನಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರೋ 30ಕ್ಕೂ ಹೆಚ್ಚು ನರ್ಸ್ಗಳಿಗೆ ಕಳೆದ 6 ತಿಂಗಳಿಂದ ಸಂಬಳವೇ ಇಲ್ಲದಾಗಿದೆ. ಸಂಬಳಕ್ಕಾಗಿ ಆಸ್ಪತ್ರೆಯಲ್ಲಿ ಆಡಳಿತ ವರ್ಗವನ್ನು ಬೆಂಬಿಡದೆ ಕೇಳಿದರೂ ಕೂಡ ಯಾರಿಂದಲೂ ಉತ್ತರ ಸಿಕ್ತಿಲ್ಲ. ಇವರನ್ನ ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಂಡಿರೋ ಮೇಘಾ ಹಾಗೂ ಸಸ್ಟೈನಬಲ್ ಸಿಲ್ಕ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಗಳು ಈ ತನಕ ಸಂಬಳ ನೀಡಿಲ್ಲ. ಹೀಗಾಗಿ ಜೀವ ಪಣಕ್ಕಿಟ್ಟು ಸೇವೆ ಮಾಡ್ತಾ ಇರೋ ಈ ನರ್ಸ್ಗಳ ಗೋಳು ಹೇಳತಿರದಾಗಿದೆ. ಗದಗ ಜಿಲ್ಲೆ ಶಿರಹಟ್ಟಿ ಬಸ್ ನಿಲ್ದಾಣದಲ್ಲಿ ತಾತ್ಕಾಲಿಕವಾಗಿ ನಡೀತಾ ಇರೋ ಮಾರುಕಟ್ಟೆಯಲ್ಲಿ ಜನ ಬೇಜವಾಬ್ದಾರಿ ತೋರ್ತಿದ್ದಾರೆ. ಅಗತ್ಯ ವಸ್ತುಗಳ ಖರೀದಿ ಮಾಡೋಕೆ ಜನ ಮುಗಿಬಿದ್ರು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳದೆ ವಹಿವಾಟು ನಡೆಸಿದ್ರು. ಇನ್ನು ಹಲವರು ಮಾಸ್ಕ್ ಧರಿಸದೆ ವ್ಯಾಪಾರ ವಹಿವಾಟು ಮಾಡಿದರೆ ಮತ್ತೆ ಕೆಲವರು ಕೊರೋನಾಗೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದರು.
ರೋಗಬಾಧೆ ಸೂಕ್ತ ಬೆಲೆ ಹಾಗೂ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದೆ ಕಂಗಾಲಾದ ರೈತನೊಬ್ಬ ಮೆಣಸಿನಕಾಯಿ ಬೆಳೆ ನಾಶ ಮಾಡಿದ ಘಟನೆ ಗದಗ ಜಿಲ್ಲೆ ಅಬ್ಬಿಗೇರಿ ಗ್ರಾಮದಲ್ಲಿ ನಡೆದಿದೆ. ಬಸವರಾಜ್ ರೈತನೇ ತನ್ನ 2 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಮೆಣಸಿನಕಾಯಿ ಬೆಳೆಯನ್ನ ಟ್ರ್ಯಾಕ್ಟರ್ ಮೂಲಕ ನೆಲಸಮ ಮಾಡಿ ನಾಶಪಡಿಸಿದ್ದಾನೆ. ಆ ಮೂಲಕ ತನ್ನ ಅಸಮಾಧಾನವನ್ನ ಹೊರಹಾಕಿದ ರೈತ ಸಾಲ ಸೂಲ ಮಾಡಿ ಭರ್ಪೂರ ಬೆಳೆ ತೆಗೆದ್ರೂ ಬೆಲೆ ಇಲ್ಲ ಅಂದ್ರೆ ಏನು ಮಾಡೋದು ಅಂತ ಅವಲತ್ತು ತೋಡಿಕೊಂಡಿದ್ದಾನೆ. ಗದಗ ಜಿಲ್ಲಾ ರೋಣ ತಾಲೂಕಿನ ಇಟಗಿ ಗ್ರಾಮದಲ್ಲಿ ನಡೆಯುತ್ತಿರುವ ನರೇಗಾ ಕಾಮಗಾರಿಯನ್ನ ಗದಗ ಜಿಲ್ಲಾ ಪಂಚಾಯತ ಅಧ್ಯಕ್ಷ ಕುಮಾರ್ ಸಿದ್ದಲಿಂಗೇಶ್ವರ ಪಾಟೀಲ್ ವೀಕ್ಷಣೆ ಮಾಡಿದರು. ರಿಡ್ಜ್ ಟು ವ್ಯಾಲಿ ಅನ್ನುವ ಪರಿಕಲ್ಪನೆಯಲ್ಲಿ ನಡೆಯುತ್ತಿರುವ ಕಾಮಗಾರಿಯನ್ನ ವೀಕ್ಷಣೆ ಮಾಡಿದ ಅವರು ಕೂಲಿ ಕಾರ್ಮಿಕರಿಗೆ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಲು ತಿಳಿಸಿದರು. ಈ ವೇಳೆ ಇಟಗಿ ಪಿಡಿಒ ಹಾಗೂ ಜಿಲ್ಲಾ ಪಂಚಾಯತಿ ಸದಸ್ಯೆ ಮಂಜುಳಾ ಹುಲ್ಲಣ್ಣವರು ಉಪಸ್ಥಿತರಿದ್ದರು. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ 15 ಫೂಟ ಉದ್ದ 5 ಫೂಟ ಅಗಲ 2 ಫೂಟ ಆಳ ಕೆಲಸದ ಸ್ಥಳದೊಳಗ ಕಡ್ಡಾಯವಾಗಿ ಮಾಸ್ಕ್ ಹಾಕೋಬೇಕು. ಮಾಸ್ಕ್ ಹಾಕೋಳೋದು ಕಡ್ಡಾಯ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ 15 ಫೂಟ ಉದ್ದ 5 ಫೂಟ ಅಗಲ 2 ಫೂಟ ಆಳ ಕೆಲಸದ ಸ್ಥಳದೊಳಗ ಕಡ್ಡಾಯವಾಗಿ ಮಾಸ್ಕ್ ಹಾಕೋಬೇಕು. ಮಾಸ್ಕ್ ಹಾಕೋಳೋದು ಕಡ್ಡಾಯ. ನರೇಗಾ ಕಾಮಗಾರಿ ಆರಂಭಿಸುವ ವೇಳೆ ಸ್ವತಃ ರೈತನೇ ರೈತ ಗೀತೆಯನ್ನ ಹಾಡೋ ಮೂಲಕ ಆ ಕಾಮಗಾರಿಗೆ ಚಾಲನೆ ನೀಡಿದ ಘಟನೆ ಗದಗ ಜಿಲ್ಲೆ ರೋಣ ತಾಲೂಕಿನ ಹುಲ್ಲೂರು ಗ್ರಾಮದಲ್ಲಿ ನಡೆದಿದೆ. ರಾಮಕೃಷ್ಣ ಪೂಜಾರ್ ಎಂಬ ರೈತ ನೇಗಿಲ ಹಿಡಿದು ಹೊಲದೊಳು ಹಾಡುತ್ತಾ
ಉಳುವ ಯೋಗಿಯ ನೋಡಲಿ ಅನ್ನುವ ಹಾಡು ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದ್ದು ಜನಮನ್ನಣೆ ಗಳಿಸ್ತಾ ಇದೆ. ಅಲ್ಲದೆ ಕೃಷಿ ಕಾಯಕಕ್ಕೆ ಕೃಷಿಕನೇ ಉತ್ಸಾಹ ತುಂಬುವಲ್ಲಿ ರಾಮಕೃಷ್ಣರ ಹಾಡಿನ ಶೈಲಿ ಸಹಾಯವಾಗಿದೆ. ಬಲವನು ಬಯಸದ ಸೇವೆಯ ಪೂಜೆಯು ಕರ್ಮವೈ ಹಬ್ಬರ ಸಾಧನವು ಕಷ್ಟದೊಳನ್ನವ ದುಡಿವನೆದಾಗಿ ಸೃಷ್ಟಿ ನಿಯಮದೊಳಗವನಿ ಭೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ನಡೆಯುತ್ತಲಿರಲಿ ತನ್ನ ಕಾರ್ಯ ಬಿಡನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಿಯಲಿ ಹಾರಲಿ ಗದ್ದುಗಳು ಕುಟಗಳು ರಾಜ್ಯಗಳು ದಿಸಲಿ ರಾಜ್ಯಗಳಿಯಲಿ ಹಾರಲಿ ಗದ್ದುಗಳು ಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ದಿಡುವುದೇ ಇಲ್ಲ ನವ ಬಿಡುವುದು ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಬಾಳಿತು ನಮ್ಮಿ ನಾಗರಿಕತೆ ಸಿರ ಮಣ್ಣಿನ ನೇಗಿಲನಾಶ್ರಯದಿ ನೇಗಿಲ ಹಿಡಿದ ಕೈಯಾಧಾರದಿ ದೊರೆಗಳು ದರ್ಪಗಳಾಡಿದನ ನೇಗಿಲ ಬಲಗಳು ವೀರರು ಬರೆದರು ಶಿಲ್ಪಿಗಳ ಸದರು ಕವಿಗಳು ಬರೆದರು ಶಿಲ್ಪಿಗಳ ಸದರು ಕವಿಗಳು ಬರೆದರು ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಅರಿಯದ ನೇಗಿಲ ಯೋಗಿಯು ಲೋಕತೆಯನ್ನ ಬನಿಯುವನು ಯಾರು ಅರಿಯದ ನೇಗಿಲ ಯೋಗಿಯು ಲೋಕತೆಯನ್ನ ಬನಿಯುವನು ಪ್ರತಿಫಲ ಬಯಸದೆ ಅತಿ ಸುಖ ಕೇಳಿಸದೆ ದುಡಿವನು ಗೌರವ ಕಾಶಿಸದೆ ನೇಗಿಲ ಬುಳದೊಳಗಡಗಿದೆ ಕರ್ಮ ನೇಗಿಲ ಬುಳದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ ಮಾತಲ್ಲಿ ಮಾತ್ರ ಕೊರೋನಾ ವಾರಿಯರ್ಸ್ಗಳಿಗೆ ಗುಣಗಾನ ಕೃತಿಯಲ್ಲಿ ಸಂಬಳ ಕೊಡದೆ ಅವಮಾನ ಹೀಗಾದ್ರೆ ಹೇಗ್ರಿ ಸಾಗಬೇಕು ಅವರ ಜೀವನ ಮಾಸ್ಕ್ ಹಾಕಲಿಲ್ಲ ಸಾಮಾಜಿಕ ಅಂತರವನ್ನ ಕಾಪಾಡಲಿಲ್ಲ ವಹಿವಾಟು ಮಾಡುವುದನ್ನ ಮಾತ್ರ ಮರೀಲಿಲ್ಲ ಯಾಕಂದ್ರೆ ಇವರಿಗೆಲ್ಲ ಕೊರೋನಾ ಸಂಬಂಧವೇ ಇಲ್ಲ ಸಾಲ ಸೂಲ ಮಾಡಿ ಬೆಳೆದ ಬೆಳೆಗೆ ಭಾರಿ ರೋಗದ ಬಾಧೆ ಕಂಗೆಟ್ಟ ರೈತನಿಂದ ಮೆಣಸಿನಕಾಯಿ ಬೆಳೆ ಸಂಪೂರ್ಣ ನೆಲಸಮ ಗದಗ್ ಜಿಲ್ಲೆ ಅಬ್ಬಿಕೇರಿ ಗ್ರಾಮದಲ್ಲಿ ಘಟನೆ ನರೇಗಾ ಕಾಮಗಾರಿ ಸ್ಥಳಕ್ಕೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸಿದ್ದಲಿಂಗೇಶ್ವರ್ ಭೇಟಿ ಪರಿಶೀಲನೆ ಕೂಲಿ ಕಾರ್ಮಿಕರಿಗೆ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಾಯುವಂತೆ ಸಲಹೆ ಸಿದ್ದಲಿಂಗೇಶ್ವರ ಪಾಟೀಲ್ಗೆ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಂಜುಳಾ ಹುಲ್ಲಣ್ಣವರ್ ಸಾತ್
ನರೇಗಾ ಕಾಮಗಾರಿ ವೇಳೆ ಸಿಂಗರಾದ ರೈತ ನೇಗಿಲು ಹಿಡಿದು ಹೊಲದೊಳು ಹಾಡುತ್ತಾ ಎನ್ನುವ ಗೀತೆಯನ್ನ ಸೂಪರ್ ಡೂಪರ್ ಹಾಡಿದ ನೇಗಿಲ ಯೋಗಿ. ಗದಗ ಜಿಲ್ಲೆ ಹುಲ್ಲೂರು ಗ್ರಾಮದಲ್ಲಿದ್ದಾನೆ ಆ ಕೃಷಿ ಗಾನ ಯೋಗಿ. ಇದಾಗಿತ್ತು ಈ ಹೊತ್ತಿನ ಯು ಆಟ್ 9 ವಿಭಿನ್ನ ಸುದ್ದಿ. ವಿಶೇಷ ಮನರಂಜನೆಗಾಗಿ ನೋಡ್ತಾ ಇರಿ ಯುಟಿವಿ ನ್ಯೂಸ್.